ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇ ಯೂಟ್ಯೂಬ್ ಚಾನಲ್ ಎಸ್ ಇಂದ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ತಿಂಗಳಲ್ಲಿ ಅಧಿಸೂಚಿಸಲಾಗಿದ್ದಂತಹ ವಿವಿಧ ಗ್ರೂಪ್ ಸಿ ಹುದ್ದೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸೊ ಯಾವೆಲ್ಲ ಎಕ್ಸಾಮ್ ಗಳು ನಡೀತಾ ಇದೆ ಸೊ ಯಾವೆಲ್ಲ ಹುದ್ದೆಗಳಿಗೆ ಸಂಬಂಧಿಸಿದ್ದು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಕೊಡು ಎಲ್ಲ ಅಪ್ಡೇಟ್ಸ್ ನಿಮಗೆ ತಪ್ಪದೇ ಬರ್ತಾ ಇರುತ್ತೆ ಆಯೋಗದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ತಿಂಗಳಲ್ಲಿ ಹೊರಡಿಸಿದಂತಹ ವಿವಿಧ ಗ್ರೂಪ್ಸ್ ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕಾಂಪಿಟೇಟಿವ್ ಹಾಗೂ ಕನ್ನಡ ಎಕ್ಸಾಮ್ ಡೇಟನ್ನು ಒಂದು ಸಂಭವನೀಯ ದಿನಾಂಕಗಳನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗುತ್ತೆ ಅಂತಲೇ ಅರ್ಥ ನೀವು ಇದನ್ನು ಮಾತ್ರ ಕೇರ್ಲೆಸ್ ಮಾಡಬೇಡಿ ಸೊ ನೋಡಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು ಆರ್ ಪಿ ಸಿಯ ಯ ಎರಡು ನೂರ ನಲವತ್ತೆರಡು ಹುದ್ದೆಗಳು ಓಕೆ ಇದರ ಎರಡು ನೂರ ನಲವತ್ತೆರಡು ಹುದ್ದೆಗಳು ಹಾಗೂ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರ ಅರವತ್ತೇಳು ಹುದ್ದೆಗಳು ಸಹಾಯಕ ಸಂಘಗಳ ನಿರೀಕ್ಷಕರು ನಲವತ್ತೇಳು ಹುದ್ದೆಗಳು ಸಹಾಯಕ ಸಹಕಾರ ಸಂಘಗಳ ನಿರೀಕ್ಷಕರ ಐವತ್ಮೂರು ಹುದ್ದೆಗಳು ಸೊ ಇದು ಆರ್ ಪಿ ಸಿ ಹೆಚ್ ಕೆ ಎರಡೂ ಕೂಡ ಇದೆ ಇದರಲ್ಲಿ ಸೊ ಈ ಎಲ್ಲ ಹುದ್ದೆಗಳಿಗೆ ಗ್ರೂಪ್ ಸಿ ನಾಲ್ಕು ಅಧಿಸೂಚನೆಗಳನ್ನು ಒಟ್ಟುಗೂಡಿಸಿ ನಾಲ್ಕು ಅಧಿಸೂಚನೆಗಳಿಗೆ ಸೇರಿದಂತೆ ಒಂದೇ ದಿನ ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗ್ತಾ ಇದೆ ನವೆಂಬರ್ ನಾಲ್ಕನೇ ತಾರೀಕು ಈ ಎಲ್ಲ ಹುದ್ದೆಗಳಿಗೂ ಕೂಡ ನಾಲ್ಕನೇ ತಾರೀಕು ಕನ್ನಡ ಭಾಷಾ ನಡೀತಾ ಇದೆ ಎಕ್ಸಾಮು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬಂದು ಕರ್ನಾಟಕ ಲೆಕ್ಕ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರ ಉಳಿಕೆ ಮೂಲ ವೃಂದದ ಎರಡು ನೂರ ಹುದ್ದೆಗಳು ಸಹಾಯ ಸಹಕಾರ ಸಂಘಗಳ ನಿರೀಕ್ಷಕರು ಉಳಿಕೆ ಮೂಲ ವೃಂದದ ನಲವತ್ತೇಳು ಹುದ್ದೆಗಳು ಸೊ ಉಳಿಕೆ ಮೂಲ ವೃಂದದ ಪದವಿ ಮಟ್ಟದ ವಿದ್ಯಾರ್ಹತೆಯ ಎರಡು ಅಧಿಸೂಚನೆಗಳು ಇದು ಡಿಗ್ರಿ ಲೆವೆಲ್ ಆಗಿರುತ್ತೆ ಸೊ ಪದವಿ ಮಟ್ಟದ ಎರಡು ಅಧಿಸೂನೆ ಅಧಿಸೂಚನೆಗಳನ್ನು ಒಟ್ಟುಗೂಡಿಸಲಿ ಒಂದೇ ದಿನಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದರೆ ಅದು ಐದನೇ ಆಗಿರುತ್ತೆ ಸೊ ಬೆಳಿಗ್ಗೆ ಪತ್ರಿಕೆ ಒಂದು ಆ್ಯಂಡ್ ಪತ್ರಿಕೆ ಎರಡು ಎರಡನ್ನೂ ಕೂಡ ಐದನೇ ತಾರೀಕು ನಿಮಗೆ ನಡೆಸಲಾಗ್ತಾ ಇದೆ ಇನ್ನು ಕಲ್ಯಾಣ ಕರ್ನಾಟಕ ವೃಂದದ ಸಹಕಾರ ಸಂಘಗಳ ನಿರೀಕ್ಷಕರ ಹೆಚ್ ಕೆ ಬಂದ್ಬಿಟ್ಟು ಐವತ್ತ್ಮೂರು ಹುದ್ದೆಗಳದ್ದು ಇದು ಪದವಿ ಮಟ್ಟ ವಿದ್ಯಾರ್ಹತೆದು ಇದನ್ನು ಮೂರನೇ ತಾರೀಖ್ ಡಿಸೆಂಬರ್ ನಡೆಸಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಸಹಾಯಕರು ಇದು ಅರವತ್ತೇಳು ಹುದ್ದೆಗಳು ಪದವಿ ಪೂರ್ವ ಮಟ್ಟದ ವಿದ್ಯಾರ್ಹತೆ ಓಕೆ ಸೊ ಇದನ್ನು ನೆನಪು ಮಾಡ್ಕೊಳ್ಳಿ ಡಿಗ್ರಿ ಲೆವೆಲ್ ಎಲ್ಲ ಪದವಿ ಪೂರ್ವ ಮಟ್ಟದ ವಿದ್ಯಾರ್ಹತೆ ಆಗಿರುತ್ತೆ ಇವರ ಎಕ್ಸಾಮ್ ಬಂದ್ಬಿಟ್ಟು ಡಿಸೆಂಬರ್ ಹದಿನೇಳನೇ ತಾರೀಕು ನಡೆಯುತ್ತೆ ಅನ್ನುವಂಥದ್ದು ಈ ಎಲ್ಲ ಮಾಹಿತಿಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿಯಾಗಿರುವಂತಹ ವಿಕಾಸ್ ಸರ್ ಅವರು ಈ ಒಂದು ಮಾಹಿತಿಯನ್ನು ನೀಡಲಿದ ಸೊ ಇದು ಒಂದು ಸಂಭವನೀಯ ಅಂತ ಹೇಳಿದರೆ ಬಟ್ ಆಲ್ಮೋಸ್ಟ್ ಈ ಡೇಟಲ್ಲಿ ಆಗುವಂಥದ್ದು ನೀವು ಯಾವ ಹತ್ತೂ ರೆಡಿ ಆಗಿರಿ ಸೊ ಒಂದು ಅಪ್ರಾಕ್ಸಿಮೇಟ್ ಡೇಟನ್ನು ಸಿಕ್ಕಿದೆ ಈಗ ಇವಾಗ ಆಗುತ್ತೆ ಅನ್ನುವಂಥದ್ದನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಓದ್ಕೊಳ್ಳಿ ನಿಮ್ಮ ಎಲ್ಲ ಸ್ಟಡೀಸ್ ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಇದೇ ರೀತಿಯಾಗಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದರ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತೊಗೊಳ್ಳಿ ಒನ್ಸಗೇನ್ ನೀವು ಕೂಡ ಇನ್ನೊಂದು ಸಾರಿ ನಿಧಾನವಾಗಿ ನೋಡ್ಕೊಳ್ಳಿ